ಮಲಗಿರ್ತಕ್ಕಂಥ ಅವರ ತಮ್ಮ ನಿಂಗಪ್ಪ ಬಸಪ್ಪ ಅರವಳ್ಳಿ ಅಲಿಯಾಸ್ ಮುಕ್ಕುಳೆ ಅನ್ನೋಂಥವ್ರು, ವಯಸ್ಸು 41 ವರ್ಷ, ವಣ್ಣೂರು ಗ್ರಾಮದವರು. ಬೆಳಗ್ಗೆ ಕೊಲೆ ಆಗಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಮಾಡಿದಾಗ ಮೃತನಾದಂಥ ನಿಂಗಪ್ಪನನ್ನು ಯಾರೋ ದುಷ್ಕರ್ಮಿಗಳು ಕೊಡಲಿಯಿಂದ ಅವನ ಕತ್ತಿನ ಸೂಕ್ಷ್ಮವಾದ ಭಾಗಕ್ಕೆ ಕೊಡಲಿಯ ಹೊಡೆತದಿಂದ ಹೊಡೆದು ಅದರಿಂದ ಅವನು ಸಾವನ್ನಪ್ಪಿದ್ದು ಕಂಡುಬರುತ್ತೆ. ತದನಂತರ ಆ ಪ್ರಕಾರವಾಗಿ ಅವರ ಅಣ್ಣ ಕುಬೇರನಿಂದ ಒಂದು ತಗೊಳ್ತಾರೆ. ತೆಗೆದುಕೊಂಡಾಗ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಅವನ ಹೆಂಡತಿ ನಿಲ್ಲಮ್ಮ ಹೇಳ್ತಾರೆ, ಕಳೆದ ರಾತ್ರಿ ಅವನು ಕುಡಿದು ಗಲಾಟೆ ಮಾಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಅವನ ಮನೆ ಹೊರಗಡೆ ಮಲಗಲಿಕ್ಕೆ ನಾನೇ ಹೇಳಿದ್ದು ಅಂತ ಹೇಳ್ತಾರೆ. ತದನಂತರ ನಮ್ಮ ಮಾಹಿತಿದಾರನ ಸಂಪರ್ಕಿಸಿ ಕೆಲವೊಂದು ವಿಚಾರಗಳನ್ನ ಪರಿಶೀಲನೆ ಮಾಡಿದಾಗ ಈ ಮಹಿಳೆಯನ್ನು ನಾವು ಸಂಶಯ ಪಡುವ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಮಹಿಳೆ ತಾನು ಕೆಲಸ ಮಾಡತಕ್ಕಂಥ ಒಂದು ಸ್ಥಳದಲ್ಲಿ ಇನ್ನೊಬ್ಬರ ಜೊತೆ ಪ್ರೀತಿ ಮಾಡ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬರುತ್ತೆ. ಆ ವಿಚಾರವಾಗಿ ಮಹೇಶ್